ನೀವು ನೋಡ್ತಾ ಇದ್ದೀರಿ A9 ನ್ಯೂಸ್. ನಾನು ಅಮೀನ್ ಸೇಖ್. ಆನ್ಲೈನ್ ಮೂಲಕ ವಂಚನೆಗೊಳಗಾದ ಪ್ರಕರಣದಲ್ಲಿ ಲಕ್ಷಾಂತರ ನಗದನ್ನು ದೂರುದಾರರಿಗೆ ಮರಳಿ ನೀಡಲಾಗಿದೆ ಎಂದು ಎಸ್ಪಿ HD ಆನಂದ್ ಕುಮಾರ್ ಮಾಹಿತಿ ನೀಡಿದರು. ವಿಜಯಪುರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2022ರಲ್ಲಿ 31 ಆನ್ಲೈನ್ ವಂಚನೆ ಪ್ರಕರಣಗಳು ನಡೆದಿದ್ದು 31 ಪ್ರಕರಣದಲ್ಲಿ 399,894 ಹಣ ವಂಚನೆ ಮಾಡಲಾಗಿತ್ತು. ಇದರಲ್ಲಿ 31 ದೂರುದಾರರಿಗೆ 24,45,729 ನಗದು ಮರಳಿ ನೀಡಲಾಗಿದೆ. ಅಲ್ಲದೆ ಪ್ರಕರಣದಲ್ಲಿ ಕರ್ತವ್ಯ ನಿರ್ವಹಿಸಿದ ಪೊಲೀಸ್ ಅಧಿಕಾರಿಗಳಾದ ರಮೇಶ್ ಅವಜಿ, PY ಅಂಬಿಗೇರ್, MM ಕುರುವಿನ್ ಶೆಟ್ಟಿ ಸೇರಿದಂತೆ ಸಿಬ್ಬಂದಿಗಳಿಗೆ ಬಹುಮಾನ ಘೋಷಣೆಯನ್ನು ಎಸ್ಪಿ ಮಾಡಿದರು. ತಂಡ ಅತ್ಯಂತ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿದೆ ಮತ್ತು ಈ ಆನ್ಲೈನ್ ಮುಖಾಂತರ ಎಷ್ಟು ಜನರಿಗೆ ಈ ವಂಚನೆ ಪ್ರಕರಣಗಳಾಗಿದ್ದಾವೆ ಅದರಲ್ಲಿ ನಾವು ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ 399,894 ರೂಪಾಯಿಗಳಷ್ಟು ಆನ್ಲೈನ್ ವಂಚನೆ ಪ್ರಕರಣಗಳು ದಾಖಲಾಗಿದ್ದವು. ಆ ಪ್ರಕರಣಗಳ ಪೈಕಿ ನಾವು ಯಶಸ್ವಿ ಕಾರ್ಯಾಚರಣೆಯನ್ನು ತನಿಖೆಯನ್ನು ನಡೆಸಿ ಒಟ್ಟಾರೆಯಾಗಿ 24,45,729 ಹಣವನ್ನು ನಾವು ರೂಪಾಯಿಗಳನ್ನು ಅದನ್ನು ವಶಪಡಿಸಿಕೊಂಡು ಆಯಾಯ ಯಾರು ವಂಚನೆಗೊಳಗಾಗಿದ್ದ ಅವರ ಅಕೌಂಟ್ಗಳಿಗೆ ನಾವು ಪೇಮೆಂಟ್ ಮಾಡಿಸುವ ಮುಖಾಂತರ ಅವರಿಗೆ ನ್ಯಾಯವನ್ನು ಒದಗಿಸಿದ್ದೇವೆ. ಈ ಡಿಟೆಕ್ಷನ್ನನ್ನು ದಾಖಲೆಯ ವೇಳೆಯಲ್ಲಿ ನಾವು ಮಾಡಿದ್ದೇವೆ. ಇದಕ್ಕೋಸ್ಕರ ನಮ್ಮ ಸೈಬರ್ ಅಪರಾಧ ವಿಭಾಗದ ಇನ್ಸ್ಪೆಕ್ಟರ್ ಹಗಲು ರಾತ್ರಿ ಕೆಲಸ ಮಾಡಿ ಅದನ್ನು ಡಿಟೆಕ್ಷನ್ ಮಾಡಿದ್ದಾರೆ. ಈ ಪ್ರಕರಣಗಳಲ್ಲಿ ಒಟ್ಟು 11 ಪ್ರಕರಣಗಳ 28.96 ಲಕ್ಷಗಳ ಪೈಕಿ ಒಟ್ಟು 15,32,000 ಅವರ ಅಕೌಂಟ್ಗೆ ನಾವು ಪೇಮೆಂಟನ್ನು ಈಗಾಗಲೇ ಮಾಡಿದ್ದೇವೆ. ಮತ್ತು ಈ ನಮ್ಮ ನ್ಯಾಷನಲ್ ಸೈಬರ್ ಪೋರ್ಟಲ್ ಹೆಲ್ಪ್ ಲೈನ್ ನಂಬರ್ ಅಂತ ಬಂದಿದೆ, 1930. ಈ ನಂಬರ್ಗೆ ನಾವು ಯಾವ ರೀತಿ ಯಾವುದೇ ಅಪರಾಧ ಪ್ರಕರಣಗಳಲ್ಲಿ ಒಂದು ಗೋಲ್ಡನ್ ಹವರ್ ಅಂತ ಹೇಳ್ತೇವೆ, ನಾವು ಗೋಲ್ಡನ್ ಹವರ್ನಲ್ಲಿ ಡಿಟೆಕ್ಷನ್ ಮಾಡಿದಂಥ ಪಕ್ಷದಲ್ಲಿ ಅದನ್ನು ತುರ್ತಾಗಿ ನಾವು ಅದನ್ನು ಡಿಟೆಕ್ಟ್ ಮಾಡೋದಕ್ಕೆ ಅನುಕೂಲಕರವಾಗಿರುತ್ತದೆ. ಅದೇ ರೀತಿ ಯಾವಾಗ ಈ ರೀತಿ ಆನ್ಲೈನ್ ಅಪರಾಧ ಪ್ರಕರಣ ನಡೆಯುತ್ತೆ ಅದನ್ನು ನಾವು ಕೆಲವೇ ಗಂಟೆಗಳಲ್ಲಿ ಈ ನ್ಯಾಷನಲ್ ಸೈಬರ್ ಕ್ರೈಮ್ ಪೋರ್ಟಲ್ ಹೆಲ್ಪ್ ಲೈನ್ಗೆ ಕಾಂಟ್ಯಾಕ್ಟ್ ಮಾಡಿಸಿ ಆ ಹಣ ಮುಂದಕ್ಕೆ ಟ್ರಾನ್ಸ್ಫರ್ ಆಗದಂತೆ ಅದನ್ನು ತಡೆ ಒಡ್ಡಿದಂಥ ಪಕ್ಷದಲ್ಲಿ ನಾವು ಯಾರು ಈ ವಂಚನೆಗೊಳಗಾಗಿದ್ದಾರೆ ಅವರ ಹಣವನ್ನು ರಕ್ಷಣೆ ಮಾಡಬಹುದಾಗಿದೆ. ಅದರ ಮುಖಾಂತರ ನಾವು 10 ಪ್ರಕರಣಗಳನ್ನು ನಾವು ಭೇದಿಸಿದ್ದೇವೆ. ಒಟ್ಟಾರೆ ಈ 6,15,000 ಅಷ್ಟು ಹಣ ಟ್ರಾನ್ಸ್ಫರ್ ಆಗಿ ಕೆಲವೇ ಗಂಟೆಗಳಲ್ಲಿ ಅದು ಫರ್ದರ್ ಮುಂದೆ ಈ ಅಪರಾಧಿಗಳ ಅಕೌಂಟ್ಸ್ಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಮುನ್ನವೇ ನಾವು ಅತ್ಯಂತ ಯಶಸ್ವಿಯಾಗಿ ಅದನ್ನು ತಡೆ ಒಡ್ಡಿ ಈ ನ್ಯಾಷನಲ್ ಪೋರ್ಟಲ್ ಹೆಲ್ಪ್. ಒಳ್ಳೆ ಸುದ್ದಿಗಾಗಿ ನೋಡ್ತಾ ಇರ್ರಿ A9 ನ್ಯೂಸ್ ಬಿಜಾಪುರ್.